ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023 ವರ್ಷವು ತಮಗೆಲ್ಲರಿಗೂ ಆಯುರ್ವರ್ಗ ಶಕೀರ್ತಿ ಜಯಲಾಭಗಳನ್ನು ಸಿದ್ಧಿಗಳನ್ನು ತಂದುಕೊಡಲಿ. ಹ್ಯಾಪಿ ನ್ಯೂ ಇಯರ್ 2025. ಈ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಒಂದು ವರ್ಷ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ಈಗ ಅವಲೋಕಿಸೋಣ. ಈಗಾಗಲೇ ಈ 2023 ವರ್ಷದ ಜಾಗತಿಕ ಸಂಕ್ಷಿಪ್ತ ಫಲ ಜೊತೆಗೆ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಇದೆ, ಯಾವ ರಾಶಿಗೆ ಸ್ವಲ್ಪ ಮಧ್ಯಮ ಇದೆ, ಯಾವ ರಾಶಿಗೆ ಸ್ವಲ್ಪ ಕಠಿಣ ಫಲ ಇದೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿಡಿಯೋ ನೀವು ಪ್ರಸಾರ ಮಾಡಿದ್ದು. ತಾವೆಲ್ಲರೂ ಅದನ್ನು ವೀಕ್ಷಿಸಿದ್ದೀರಾ, ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಅದೇ ರೀತಿ ಈಗ ನಾವು ಮಿಥುನ ರಾಶಿಗೆ 2025 ಯಾವ ರೀತಿ ಫಲ ಇದೆ ಅನ್ನೋದನ್ನು ಗಮನಿಸೋಣ. ಮಿಥುನ ರಾಶಿಗೆ ಆಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದಂತೆ ಅವರಿಗೆ ಈಗ ಸಮ್ಮಿಶ್ರದ ಫಲ ಅಥವಾ ಏಳು ಬೀಳಿನ ವರ್ಷ ಆಗಿರುತ್ತೆ. ಈ ದೀರ್ಘಚಾರಿ ಗ್ರಹಗಳು ಮತ್ತು ಕ್ಷಿಪ್ರವಾಗಿ ಚಲಿಸುವಂಥ ಗ್ರಹಗಳ ಒಂದು ಸಂಯೋಜನೆಯನ್ನು ಗಮನಿಸಿಕೊಂಡು ಅಲ್ಲಿ ವರ್ಷದ ಫಲ ನಿರ್ಧಾರ ಆಗುತ್ತೆ. ನಿಮಗೆ ಈ ವರ್ಷದಲ್ಲಿ ಈ ಗುರು ಆಗಲಿ ಶನಿ ಆಗಲಿ ಅಲ್ಲಿ ದೀರ್ಘಚಾರಿ ಗ್ರಹಗಳು ನಿಮಗೆ ಅಷ್ಟು ಬೆಂಬಲಕ್ಕೆ ಬರೋದಿಲ್ಲ. ಆರಂಭದ ಒಂದು 5 ನಿಮಗೆ ರಾಹುನ ಬೆಂಬಲ, ಆ ಬಳಿಕ ಉಳಿದ ಒಂದು 7 ಕೇತುವಿನ ಬೆಂಬಲ ಬಿಟ್ಟರೆ ಇಳಿದ ಇತರ ಯಾವುದೇ ದೀರ್ಘಚಾರಿ ಗ್ರಹಗಳು ನಿಮಗೆ ಅಷ್ಟೊಂದು ಸಹಾಯಕ್ಕೆ ಬರೋದಿಲ್ಲ. ಹಾಗೆಯೇ ನಿಮಗೆ ಮಧ್ಯೆ ಮಧ್ಯೆ ಆಗುವಂಥ ಕೆಲವು ಗ್ರಹ ಪರಿವರ್ತನೆಗಳು ಸಹ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಉದಾಹರಣೆಗೆ ಅಲ್ಲಿ ರವಿಯ ಪರಿವರ್ತನೆ, ಮಂಗಳನ ಪರಿವರ್ತನೆ ಎಲ್ಲ ಇರುತ್ತೆ, ಶುಕ್ರನ ಪರಿವರ್ತನೆ, ಬುಧನ ಪರಿವರ್ತನೆ ಅಲ್ಲಿ. ಅದನ್ನು ಹಾಗೆ ನಿಮಗೆ ಕೆಲವೊಂದು ತಿಂಗಳಲ್ಲಿ ತೀರಾ ವಿರುದ್ಧವಾದ ಒಂದು ಪರಿಣಾಮಗಳನ್ನು ಬರ್ಬೋದು, ಕೆಲವೊಂದು ತಿಂಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಸಹಾಯಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಅವೆಲ್ಲರ ಒಂದು ಒಟ್ಟು ಸಾರಾಂಶ ಗಮನಿಸಿದಾಗ ಈ ವರ್ಷದಲ್ಲಿ ನಿಮಗೆ ಏಳು ಬೀಳು ಅಥವಾ ಕಠಿಣ ಸವಾಲುಗಳು, ಪರೀಕ್ಷೆಗಳು ಇರುವಂಥದ್ದು ವ್ಯಕ್ತವಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯೆ ಓದ್ತಿದ್ದಾರೆ, ಯುವಕರು ಸಾಧಕರು ಇದ್ದಾರೆ, ಶಿಕ್ಷಣ ಪಡೀತಾ ಇದ್ದಾರೆ, ಆ ಶಿಕ್ಷಣದಲ್ಲಿ ಸಹ ಹಾಗೆ ನಿಮಗೆ ಸ್ವಲ್ಪ ಸವಾಲುಗಳ ಒಂದು ಸರ್ಮಾಲ ಜಾಸ್ತಿ ಬರ್ಬೋದು. ಗುರುಬಲದ ಕೊರತೆ ಜೊತೆಗೆ ಇರತಕ್ಕಂಥ ಇತರ ಗ್ರಹಗಳ ಬೆಂಬಲದ ಕೊರತೆಗಳ ಕಾರಣ ನಿಮಗೆ ಸವಾಲುಗಳು ಕಠಿಣವಾಗಿ ಬರ್ಬೋದು. ಅಲ್ಲಿ ನಿಮ್ಮ ಅಭ್ಯಾಸಕ್ಕೆ ಸ್ವಲ್ಪ ಪರಿಶ್ರಮ ಜಾಸ್ತಿ ಬೇಕಾಗುತ್ತೆ. ಕೆಲವೊಬ್ಬರಿಗೆ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗ್ಬೋದು ಮಿಥುನ ರಾಶಿಯವರಿಗೆ. ಕೆಲವೊಬ್ಬರಿಗೆ ಮೆಮರಿ ಪವರ್ ಸ್ವಲ್ಪ ಲಾಸ್ ಆಗುವಂಥದ್ದು, ಇನ್ನು ಕೆಲವರಿಗೆ ಈ ಶಿಕ್ಷಣದಲ್ಲಿ ಆಸಕ್ತಿಯೇ ಕಡಿಮೆ ಆಗುವಂಥದ್ದು, ಇನ್ನು ಕೆಲವರಿಗೆ ದುರ್ಬೋಧನೆ, ದುಶ್ಚಟಗಳು, ದುಷ್ಟ ಮಿತ್ರರ ಒಂದು ಫ್ರೆಂಡ್ಶಿಪ್ ಎಲ್ಲ ಆಗುವಂಥದ್ದು. ಈ ರೀತಿ ಈ ನಾನಾ ಕಾರಣಗಳಿರ್ತವೆ. ಕೆಲವೊಬ್ಬರು ಒಳ್ಳೆಯ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಒಳ್ಳೆಯ ಒಂದು ಸಾಧನೆ ಪ್ರೆಷರ್ ಮಾಡ್ತಾರೆ, ಕೆಲವೊಮ್ಮೆ ಅವರಿಗೆ ಅವರ ಒಂದು ಪರವಾಗಿ ಆ ಒಂದು ಲಕ್ ಕೆಲಸ ಮಾಡ್ತಾ ಇರೋದಿಲ್ಲ. ಇನ್ನು ಕೆಲವರಿಗೆ ಏನು ಅವರು ಕೇರ್ ಫ್ರೀ ಆಗಿರ್ತಾರೆ, ಅವರಿಗೆ ಸಹ ಕೆಲವೊಮ್ಮೆ ಒಳ್ಳೆಯ ಅಂಕಗಳು ಬರೋದು ನಾವು ಗಮನಿಸ್ತಾ ಇರ್ತೇವೆ. ಹಾಗಾಗಿ ಅಲ್ಲಿ ಅದೃಷ್ಟವನ್ನು ಸಹ ಕೆಲವೊಮ್ಮೆ ಕೆಲಸ ಮಾಡುತ್ತೆ, ಯಾಕಂದರೆ ನೀವು ಅಂದುಕೊಂಡ ಪ್ರಶ್ನೆಗಳು ಅಲ್ಲಿ ಕ್ವಶನ್ಗಳೇ ಬಂದಿರೋದಿಲ್ಲ. ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಟೈಮ್ ಅವನು ಚೆನ್ನಾಗಿತ್ತು, ಅವನು ಏನೇನು ಮಾಡಿದ ಪ್ರಿಪೇರ್ ಆಗಿದ್ದಾನೆ, ಅದೇ ಕ್ವಶನ್ಗಳು ಬರ್ತವೆ, ಆ ಥರ ಇರುತ್ತೆ ಇವೆಲ್ಲ. ಹಾಗಾಗಿ ಅದೃಷ್ಟದ ಆಟ ಅಂತ ಹೇಳ್ತೇವಲ್ಲ, ಹಾಗಾಗಿ ಈ ಒಂದು ಅದೃಷ್ಟದ ಆಟ, ಅದೃಷ್ಟ ನಿಮ್ಮ ಅಷ್ಟೊಂದು ಪರವಾಗಿ ಇರೋದಿಲ್ಲ. ಮಿಥುನ ರಾಶಿಯರಿಗೆ ಲಕ್ ಅಂತ ಹೇಳ್ತೀವಲ್ಲ, ಆ ಲಕ್ ಅಥವಾ ಫೇಟ್ ಅಂತಾರೆ, ಅದನ್ನು ಈ ವರ್ಷ ನಿಮಗೆ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ಅಭ್ಯಾಸ, ಪರಿಶ್ರಮ ವಿದ್ಯಾರ್ಥಿಗಳಿಗೆ ಖಂಡಿತ ಬೇಕಾಗುತ್ತೆ. ಇನ್ನು ಯಾರು ಉದ್ಯೋಗದಲ್ಲಿರ್ತಾರೆ, ಉದ್ಯೋಗಿಗಳಿಗೆ ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಈ ವರ್ಷ ಟೆನ್ಷನ್, ಸ್ಟ್ರೆಸ್, ಒತ್ತಡ ಜಾಸ್ತಿ ಇರುತ್ತೆ. ಅಂದುಕೊಂಡಂತೆ ನಿಮಗೆ ಸರ್ಕಾರ ಸಿಗಬೇಕಾದ ಸವಲತ್ತುಗಳೆಲ್ಲ ಬೇಗ ಬೇಗ ಸಿಗೋದಿಲ್ಲ. ಪ್ರಮೋಷನ್ ಅಥವಾ ಬಡ್ತಿ, ಇನ್ಕ್ರಿಮೆಂಟ್ ಇವೆಲ್ಲ ಸಿಗಬೇಕಂತ ಅಪೇಕ್ಷೆ ಪಡೋರಿಗೆ ಅದು ಈ ವರ್ಷ ವಿಳಂಬ ಆಗ್ಬೋದು, ಅಥವಾ ಸಿಗದೇನೂ ಹೋಗ್ಬೋದು. ಹಾಗಾಗಿ ಅಂಥ ಒಂದು ಎಲ್ಲ ಅದೃಷ್ಟ ಅಂತ ಚಾನ್ಸ್ ಮಿಸ್ ಆಗುತ್ತೆ. ಇನ್ನು ಬೇರೆ ಬೇರೆ ರಂಗದಲ್ಲಿ ದುಡಿಯುವಂಥವ್ರಿಗೂ ಹಾಗೆ, ಸ್ವಂತವಾಗಿ ದುಡಿಯುವಂಥವ್ರು ಇರ್ಬೋದು, ವೃತ್ತಿಪರರಿರ್ಬೋದು, ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ ಮಾಡೋರಿಗಾಗಿ ಈ ವರ್ಷದಲ್ಲಿ ತುಂಬ ಒಂದು ಕಠಿಣ ಸವಾಲು ಇರುತ್ತೆ. ಲಾಭಾಂಶ ಕಡಿಮೆ ಆಗುವಂಥದ್ದು, ಅಲ್ಲಿ ಖರ್ಚುಗಳು ಹೆಚ್ಚಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಥವಾ ನೀವು ಏನಾದರೂ ಸೇವಿಂಗ್ ಮಾಡಿಟ್ಟ ಒಂದು ಇನ್ನು ಹಣವನ್ನು ಈಗ ಬೇರೆ ಯಾವುದೇ ಒಂದು ಕೆಟ್ಟ ಉದ್ದೇಶಗಳಿಗೆ, ಅಂದರೆ ಆಸ್ಪತ್ರೆ ಖರ್ಚುಗಳಿಗೋ ಅಥವಾ ಇನ್ನಿತರ ಯಾವುದು ಕೋರ್ಟ್ ಕಚೇರಿ ಕೆಲಸಗಳಿಗೋ, ಅಂದರೆ ಏನು ರಿಪೇರಿ ಅಂಥ ಖರ್ಚುಗಳಿಗೋ, ಆ ರೀತಿ ಅನಪೇಕ್ಷಿತ ಖರ್ಚುಗಳಿಗೆ ಆ ಹಣವನ್ನು ನೀವು ಈಗ ಬಳಸುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆರ್ಥಿಕವಾಗಿಯೂ ಅಷ್ಟೊಂದು ಉತ್ತಮ ಫಲವಾಗಿ ಬರ್ತಾ ಇಲ್ಲ. ಏನು ವೈಯಕ್ತಿಕವಾಗಿಯೂ ಹಾಗೆ, ವೈಯಕ್ತಿಕವಾಗಿ ಸ್ವಲ್ಪ ಈ ಮನಸ್ಸಲ್ಲಿ ಮನಸ್ತಾಪಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಅತ್ತೆ ಮಾವ ಸೊಸೆಗಳ ಮಧ್ಯೆ, ಜೊತೆಗೆ ಈ ಗಂಡ ಹೆಂಡತಿ ಮಧ್ಯೆ ಸಹ ಹಾಗೆ ಮಾತಿನ ಭಿನ್ನಾಭಿಪ್ರಾಯ, ಜಗಳಗಳು, ಕಲಹಗಳು ಬರ್ಬೋದು. ಇನ್ನು ಪಿತ್ರಾರ್ಜಿತವಾದ ಯಾವುದೇ ಆಸ್ತಿ ವಿವಾದಗಳಿದ್ರೆ ಅದು ಈ ವರ್ಷ ಬಗೆಹರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾರಿಗೆ ಕೆಲವೊಬ್ಬರಿಗೆ ಅವರ ಒಂದು ಗೃಹಗತಿಯಲ್ಲಿ ಉತ್ತಮವಾದ ದಶಾಭೂತಿಗಳು, ಉತ್ತಮವಾದ ಒಂದು ಗೃಹ ಬೆಂಬಲ, ಯೋಗ ಬಲ ಇದುವರೆಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳು ಆಗ್ತವೆ, ಎಲ್ಲರಿಗೂ ಒಂದೇ ರೀತಿ ಅಂತ ಹೇಳಿ ಬರೋದಿಲ್ಲ. ಇಲ್ಲಿ ಹೇಳುವಂಥದ್ದು ಸರಾಸರಿ ರಾಶಿಯ ಫಲ ಹೊರತು ನಿಮ್ಮ ನಿಮ್ಮ ದಶಾಭೂತಿಗಳು ಉತ್ತಮ ಇದ್ದರೆ ಕೆಲವೊಬ್ಬರಿಗೆ ಇಲ್ಲಿ ಹೇಳಿದಂಥ ಕೆಟ್ಟ ಫಲಗಳು ಕಡಿಮೆಯಾಗಿ ಒಳ್ಳೆಯ ಫಲಗಳು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಇವೆಲ್ಲ ಪರಿಣಾಮಗಳು ನಿಮಗೆ ಈ ವರ್ಷದಲ್ಲಿ ಬರ್ಬೋದಾಗಿದೆ. ಆರ್ಥಿಕವಾಗಿಯೂ, ಜೊತೆಗೆ ದೈಹಿಕ ಒಂದು ಆರೋಗ್ಯದ ವಿಚಾರದಲ್ಲೂ, ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಅಷ್ಟೊಂದು ಉತ್ತಮವಾದ ಪರಿಣಾಮಗಳು 2020 ಈ ಮಿಥುನ ರಾಶಿಗೆ ಅಷ್ಟೊಂದು ವ್ಯಕ್ತವಾಗ್ತಾ ಇಲ್ಲ. ಇನ್ನು ಕೆಲವೊಬ್ಬರಿಗೆ
ಅವರ ಮೇಲೆ ಏನಾದರೂ ಒಂದು ಕೇಸುಗಳು ದಾಖಲಾಗುವಂಥ ಸ್ಥಿತಿ ಈ ವರ್ಷದಲ್ಲಿ ಕಂಡುಬರುತ್ತೆ. ಅಂದರೆ ಅಲ್ಲಿ ಗ್ರಹ ಬೆಂಬಲದ ಕೊರತೆ ಇದ್ದಾಗ ಅಥವಾ ನಿಮಗೆ ಗ್ರಹ ಬೆಂಬಲಗಳು ವಿರುದ್ಧವಾಗಿದ್ದಾಗ ಕೆಲವು ಗ್ರಹಗಳು ಆ ಒಂದು ನಿಮ್ಮ ಮೇಲೆ ಏನಾದರೂ ಒಂದು ಕೇಸುಗಳು ಪ್ರಕರಣಗಳು ದಾಖಲಾಗುವಂಥ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಬೇಕಾಗುತ್ತೆ. ಜೊತೆಗೆ ಕಾನೂನು ವಿರುದ್ಧವಂತಹ ಕೈ ಚಟುವಟಿಕೆಗಳಿಗೆ ಕಾನೂನು ಬಾಹಿರ ಕೃತ್ಯಗಳಿಗೆಲ್ಲ ಕೈ ಹಾಕಿದರೆ ಅದರಲ್ಲಿ ಬೇಗ ನಿಮ್ಮ ಮೇಲೆ ಕ್ರಮಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಕೆಲವರಿಗೆ ಈಗಲೇ ಇರುವಂಥ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್, ಬಿ ಪಿನೋ, ಶುಗರೋ, ಜಾಯಿಂಟ್ ಪೇನೋ, ಅಸ್ತಮನೋ, ಅಲರ್ಜಿ ರೀತಿ ಎಲ್ಲ ಒಂದಲ್ಲ ಒಂದು ಸಮಸ್ಯೆ ಇದ್ದಂಥವರಿಗೆ ಆ ಒಂದು ಕಾಯಿಲೆ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚು ತೊಂದರೆ ಕೊಡ್ಬೋದು. ಉದಾಹರಣೆಗೆ ಬಿ ಪಿ ಇದ್ದವರಿಗೆ ಸ್ವಲ್ಪ ಬಿ ಪಿ ಸ್ವಲ್ಪ ಕಂಟ್ರೋಲ್ಗೆ ಬರದೇ ಹೋಗುವಂಥದ್ದು, ಶುಗರ್ ಇವರಿಗೆ ಶುಗರ್ ಕಂಟ್ರೋಲ್ಗೆ ಬರದೇ ಜಾಸ್ತಿ ಆಗುವಂಥದ್ದು, ಈ ರೀತಿಯೆಲ್ಲ ಆಗ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ನೀವು ಪ್ರತ್ಯೇಕವಾದ ತಪಾಸಣೆ, ಕಾಲಕಾಲಕ್ಕೆ ಔಷಧ ಉಪಚಾರ ನಿಯಮಗಳನ್ನು, ಆಹಾರ ನಿಯಮಗಳನ್ನು ಖಂಡಿತ ಪಾಲನೆ ಮಾಡಬೇಕಾಗುತ್ತೆ. ಇನ್ನು ಯಾರು ಈ ವಾಹನಗಳನ್ನು, ಯಂತ್ರ ಉಪಕರಣ ಚಾಲನೆ ಮಾಡೋದ್ರೆ ಇರ್ಬೋದು, ಅದು ವಾಹನ ಬಸ್ಸು, ಕಾರು, ಸ್ಕೂಲರ್ ಇರ್ಬೋದು, ಟೂ ವೀಲರ್ ಇರ್ಬೋದು, ಯಾವುದೇ ಇರ್ಬೋದು, ಆ ವಾಹನಗಳ ಚಲನೆ ಅಥವಾ ಯಂತ್ರ ಉಪಕರಣ ಚಾಲನೆ ಮಾಡೋರು ಅದರಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಅಥವಾ ಅಲ್ಲಿ ಏನಾದರೂ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆಯಲ್ಲಿರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ತನು, ಮನ, ಧನದ ಹಾಗೆ ವೈಯಕ್ತಿಕ ವಿಚಾರ, ನಡವಳಿಕೆ ವರೆಗೆ ಮಾತಿನ ವಿಚಾರ, ಎಲ್ಲ ವಿಚಾರ ಎಚ್ಚರಿಕೆ ಬೇಕು. ನಿಮ್ಮ ರಾಶ್ಯಾಧಿಪತಿ ಬುಧನಾಗಿದ್ದಾನೆ, ಆ ಬುಧನ ಅನುಗ್ರಹ ನಿಮಗೆ ವರ್ಷದಲ್ಲಿ ಒಂದು 4-5 ಬಾರಿ ಅಥವಾ 6 ಬಾರಿ ಸಿಗಲಿದೆ. ಹಾಗಾಗಿ ಮಧ್ಯ ಅಂಥ ತಿಂಗಳುಗಳಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಶುಕ್ರನು ಹಾಗೆ ನಿಮಗೆ ಮಧ್ಯ ಉತ್ತಮ ಒಂದು ಚೇತರಿಕೆಯ ಫಲವನ್ನು ಕೊಡ್ತಾ ಇದ್ದೇನೆ. ಚಂದ್ರನ ಬೆಂಬಲ ಮಧ್ಯ ಪ್ರತಿ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಚೀರಾ ನೀವು ನಿರಾಶೆ ಹೊಂದಬೇಕಾಗಿಲ್ಲ. ಉತ್ತಮ ಗ್ರಹಗಳ ಬೆಂಬಲ ನಿಮಗೆ ಮಧ್ಯ ಸಿಗುವಂಥ ಯೋಗ ಖಂಡಿತ ಇದ್ದೇ ಇರುತ್ತೆ. ಇವೆಲ್ಲವೂ ಸಾಂಕೇತಿಕವಾಗಿ ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಒಂದು ಫಲಗಳು ಆಗ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾದ ನೋಟವನ್ನು ಹೇಳಿದ್ದೇನೆ. ನೀವು ತೀರಾ ಆತಂಕ ಭಯ ಪಡುವಂಥದ್ದೇನಿಲ್ಲ. ಎಲ್ಲ ವಿಚಾರಗಳಿಗೂ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದಿಂದ ಅವನು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರುತ್ತೆ. ಇದಾದ ಬಳಿಕ ನಾವು ಈಗ ತಿಂಗಳಿಗೆ ನಿಮಗೆ ಯಾವ್ಯಾವ ತಿಂಗಳಲ್ಲಿ ಏನೇನು ಫಲ ಆಗುತ್ತೆ, ಮಿಥುನ ರಾಶಿಗೆ ಜನವರಿಯಿಂದ ಡಿಸೆಂಬರ್ವರೆಗೆ ಯಾವ ತಿಂಗಳನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು, ಯಾವ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಇರಬೇಕು, ಯಾವ ತಿಂಗಳಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ಈಗ ಒಂದು ವಿಚಾರದಲ್ಲಿ ನಾವು ಗಮನಿಸೋಣ. ಜನವರಿ ತಿಂಗಳು, ಆರಂಭದ ಜನವರಿ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತ ಕಂಡು ಬರುತ್ತೆ. ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷಿಸಿರೋದಿಲ್ಲ. ಅಲ್ಲಿ ನಿಮಗೆ ಶುಕ್ರನ ಬೆಂಬಲ, ರಾಹುವಿನ ಬೆಂಬಲ ಮತ್ತು ಚಂದ್ರನ ಬೆಂಬಲ ಹೊರತುಪಡಿಸಿದರೆ ಇತರ 6 ಗ್ರಹಗಳು ಅಂದರೆ ರವಿ ಇರ್ಬೋದು, ಮಂಗಳ ಇರ್ಬೋದು, ಗುರು, ಶನಿ ಅಥವಾ ಕೇತು ಇರ್ಬೋದು ಅಥವಾ ಬುಧ ಇರ್ಬೋದು, ಇವರಾರು ನಿಮಗೆ ಅಷ್ಟೊಂದು ಈಗ ಬೆಂಬಲಕ್ಕೆ ಬರೋದಿಲ್ಲ. ಹಾಗೆ ಶುಕ್ರ ಮತ್ತು ರಾಹು ಚಂದ್ರರ ಒಂದು ಬೆಂಬಲವನ್ನು ಇಟ್ಕೊಂಡು ನೀವು ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಖಂಡಿತ ಬೇಕಾಗುತ್ತೆ. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಜನವರಿ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಕೆಲವರಿಗೆ ಬರ್ಬೋದು, ಅಥವಾ ಏನಾದರೂ ವೈಯಕ್ತಿಕ ವಿಚಾರ ಜಗಳಗಳು ಅಂದರೆ ಗಂಡ ಹೆಂಡತಿಯ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದರರ ಮಧ್ಯೆ ಸ್ವಲ್ಪ ಮಾತಿನ ಕಾಲಗಳು ಬರ್ಬೋದು, ಅಥವಾ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ನಿಮಗೂ ಅಥವಾ ಇತರ ನಿಮಗೆ ಚೆನ್ನಾಗಿ ಆಪ್ತರಿಗೂ ಏನಾದರೂ ಮಾತಿನ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಿರುದ್ಧವಾದ ಏನಾದರೂ ಪೋಸ್ಟ್ ಮಾಡಿದಾಗಲಿ ಅಥವಾ ನೀವು ಮಾಡಿದ ಯಾವುದೇ ಕಮೆಂಟ್ಗೆ ಅವ್ರು ಏನಾದರೂ ನಿಮಗೆ ಪ್ರತಿಯಾಗಿ ನಿಮಗೆ ಇನ್ಸಲ್ಟ್ ಮಾಡಿದಾಗಲಿ ಅಂತಹ ಘಟನೆಗಳು ಆಗ್ತವೆ, ಅವಮಾನಕರ ಘಟನೆ ಆಗುವಂಥದ್ದು, ಆರೋಪಗಳು ಬರುವಂಥದ್ದು, ಅಪರಾಧಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಯಾರು ವಿದ್ಯಾರ್ಥಿಗಳು ಅಥವಾ ಸಾಧಕರು, ಯುವಕರು ಇರ್ತಾರೆ, ನಿಮ್ಮ ನಿಮ್ಮ ಸಾಧನೆಗೆ, ಇದಕ್ಕೆ ಯುವಕ ಶಿಕ್ಷಣಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ, ಜೊತೆಗೆ ಹೆಚ್ಚಿನ ಒಂದು ಶ್ರಮ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ದುಷ್ಟ ಮಿತ್ರರಿಂದ, ದುಷ್ಟ ಬೋಧಕರಿಂದ ಏನಾದರೂ ನೀವು ನಿಮ್ಮ ಒಂದು ಸಾಧನೆಗೆ ಅಡೆತಡೆ ಬರ್ಬೋದು, ಅಥವಾ ನೀವು ಅದರಿಂದ ವಿಮುಖರಾಗ್ಬೋದು, ಅದರ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಸಾಗೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಆಕಸ್ಮಿಕ ನಷ್ಟ ಬರೋದಾಗಲಿ, ಆಕಸ್ಮಿಕ ಶತ್ರು ಪೀಡೆಗಳು ಬರೋದ್ರಿಂದ ಗುಪ್ತ ಶತ್ರುಗಳ ಕಾಟ ಬರುವಂಥ ಅವಶ್ಯಕತೆ ಸಾಧ್ಯ ಇರುತ್ತೆ. ಹಾಗಾಗಿ ಜನವರಿ ತಿಂಗಳಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಷ್ಟೊಂದು ಸ್ಮೂತಾಗಿ ಇರೋದಿಲ್ಲ. ಇನ್ನು ಈ ಬಳಿಕ ಫೆಬ್ರವರಿ ತಿಂಗಳು ಜನವರಿಗಿಂತಲೂ ಕಠಿಣವಾಗಿರುತ್ತೆ. ಆದರೆ ಕೇವಲ ಅಲ್ಲಿ ರಾಹು ಚಂದ್ರರಷ್ಟೇ ನಿಮಗೆ ಕಾಪ್ತಾರೆ. ಜನವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಕ್ರನ ಬೆಂಬಲ ಇತ್ತು, ಆದರೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಶುಕ್ರನು ಸಹ ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ದೂರ ಪ್ರಯಾಣ ಮಾಡುವಾಗ ಅಥವಾ ವಾಹನಗಳನ್ನು ಚಲಾಯಿಸುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಸಾಲವನ್ನು ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ, ದೊಡ್ಡ ಮೊತ್ತದ ಸಾಲ ಪಡೆಯೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಏನಾದರೂ ಆರಂಭ ಮಾಡಲಿಕ್ಕೆ, ಸ್ಟಾರ್ಟಪ್ ಮಾಡಲಿಕ್ಕೆ ಒಳ್ಳೆಯದಲ್ಲ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು, ಅದನ್ನು ಸ್ವಲ್ಪ ಮಟ್ಟಿಗೆ ಪೋಸ್ಟ್ಪೋನ್ಮೆಂಟ್ ಮಾಡೋದು ಒಳ್ಳೆಯದು. ಏನೋ ಫೆಬ್ರವರಿ ತಿಂಗಳಲ್ಲಿ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುತ್ತೆ. ಅದು ಅಂಥ ಏನಾದರೂ ವ್ಯವಹಾರಗಳು ಮಾಡಿದರೆ ಅದರಲ್ಲಿ ಮುಂದೆ ನಷ್ಟ ಕಷ್ಟಗಳಿಗೆ ಗುರಿಯಾಗ್ಬೋದು, ಅಥವಾ ಏನಾದರೂ ಮೋಸ ಹೋಗುವಂಥ ಸಾಧ್ಯತೆ ಬರುತ್ತೆ. ಅದೇ ರೀತಿ ಆನ್ಲೈನ್ ವಂಚನೆ, ಆಫ್ಲೈನ್ ವಂಚನೆಗಳ ಒಳಗಾಗುವಂಥ ಆಮಿಷಕ್ಕೆ ಒಳಗಾಗಿ ಹಣ ಕಳೆದುಕೊಳ್ಳುವಂಥದ್ದು, ಪ್ರಯಾಣ ಕಾಲದಲ್ಲಿ ನಿಮ್ಮ ಒಡವೆ ವಸ್ತು ಇತ್ಯಾದಿಯನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಮಿಥುನ ರಾಶಿಗೆ. ಬಳಿಕ ಮಾರ್ಚ್ ತಿಂಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. ಯಾಕಂದರೆ ಅಲ್ಲಿ ರವಿಯ ಒಂದು ಅನುಗ್ರಹ, ಬುಧನ ಅನುಗ್ರಹ. ಹಾಗಾಗಿ ಬುಧಾದಿತ್ಯರು ನಿಮಗೆ ಒಂದು ಉತ್ತಮ ಫಲವನ್ನು ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ.
ಹಾಗೆ ಐದು ತಿಂಗಳನ್ನು ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡಿಕೊಳ್ಳಿ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಈಗ ಸ್ಟಾರ್ಟ್ ಮಾಡ್ಬೋದು, ಏನು ಒಪ್ಪಂದಗಳನ್ನು ಮಾಡ್ಬೋದು, ಸಹಿಗಳನ್ನು ಮಾಡ್ಬೋದು, ಅಥವಾ ಸಾಲ ಪಡೆಯೋದು ಕೊಡೋದು ಇತ್ಯಾದಿಗಳನ್ನು ಮಾಡ್ಬೋದು. ಶುಭ ಕಾರ್ಯಗಳಿಗೆ ನೀವು ದಯ ಮನಸ್ಸು ಮಾಡ್ಬೋದು. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರದ ಕೆಲಸ ಅಥವಾ ಏನಾದರೂ ದಾಖಲೆ ಪತ್ರ ಇತ್ಯಾದಿಗಳ ಸಂಗ್ರಹ ಇತ್ಯಾದಿಗಳು ಮಾಡಲಿಕ್ಕೆ ಈ ಮಾರ್ಚ್ ತಿಂಗಳಲ್ಲಿ ಮಾಡ್ಬೋದಾಗಿದೆ. ಮಾರ್ಚ್ ತಿಂಗಳಲ್ಲಿ ರವಿ ಬುಧರು ನಿಮಗೆ ವಿಶೇಷವಾದ ಶೋಭೆಯನ್ನು ಕೊಡ್ತಾರೆ. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಉತ್ತಮ ಫಲ ಇದೆ. ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಉತ್ತಮ ಫಲ ಇದೆ. ಅನಿರೀಕ್ಷಿತ ಲಾಭ, ನಿರೀಕ್ಷಿತ ಲಾಭ ಎರಡೂ ಲಾಭಗಳು ನಿಮಗೆ ಆಗಲಿವೆ. ವೈಯಕ್ತಿಕವಾಗಿ ಕೌಟುಂಬಿಕ ಜೀವನದಲ್ಲೂ ಬಾಂಧವ್ಯ, ಗಂಡ ಹೆಂಡಿತರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಪ್ರವಾಸ ಪ್ರಯಾಣ ಹೋಗುವಂಥ ಅವಕಾಶ, ಕೆಲವೊಬ್ಬರಿಗೆ ಜಾಬಲ್ಲಿ ಪ್ರಮೋಷನ್ ಅಥವಾ ಜಾಬಲ್ಲಿ ಏನಾದರೂ ಬಡ್ತಿ ಸಿಗುವಂಥ ಅವಕಾಶಗಳು ಸಹ ಬರಲಿವೆ. ಹಾಗಾಗಿ ಮಾರ್ಚ್ ತಿಂಗಳು ನಿಮಗೆ ಪರವಾಗಿಲ್ಲ. ಆ ಬಳಿಕ ಏಪ್ರಿಲ್ ತಿಂಗಳು ಸಹ ನಿಮಗೆ ಒಬ್ಬಟ್ಟಿಗೆ ಸುಧಾರಣೆ ಇರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಪರ್ವಕಾಲದಿಂದ ನಿಮಗೆ ಉತ್ತಮ ಫಲಗಳ ನಿರೀಕ್ಷೆ. ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ನಿಮಗೆ ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ಸರ್ಕಾರದ ಕೆಲಸ ಕಾರ್ಯಗಳು ಆಗುವಂಥದ್ದು, ರಾಜಕೀಯ ಮೂಲದ ಒಂದು ವಿಚಾರಗಳಿಂದ ಲಾಭಗಳು ಆಗುವಂಥದ್ದು, ಇನ್ನು ಸ್ವಂತವಾದ ಕೈಗಾರಿಕೆ ಇಂಡಸ್ಟ್ರಿ ಅಥವಾ ಕೃಷಿ ಅಥವಾ ಹೈನುಗಾರಿಕೆ ತೋಟಗಾರಿಕೆ ಡೈರಿ ಫಾರ್ಮಿಂಗ್ ಎಲ್ಲ ಮಾಡೋರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಇನ್ನಷ್ಟು ನಿಮಗೆ ಲಾಭ ಆದಾಯಗಳು ಹೆಚ್ಚಳ ಬರಲಿವೆ. ನಿಮಗೆ ಬಹಳ ಕಾಲದಿಂದ ಬರಬೇಕಾದ ಪೆಂಡಿಂಗ್ ಇದ್ದ ಯಾವುದೇ ಒಂದು ಸರ್ಕಾರ ಮೂಲದಾಗಲಿ ಖಾಸಗಿ ಮೂಲದಲ್ಲಿ ಹಣ ಎಲ್ಲ ಬಂದು ಸೇರುತ್ತೆ. ಜೊತೆಗೆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಸಹ ಫಿಕ್ಸ್ ಆಗುವಂಥ ಅವಕಾಶ ಕೆಲವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರ್ಬೋದಾಗಿದೆ. ಪ್ರೇಮಿಗಳಿಗೆ ಸಹ ಉತ್ತಮವಾದ ಅವಕಾಶಗಳು ಈ ತಿಂಗಳಲ್ಲಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಏಪ್ರಿಲ್ ತಿಂಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಮೇ ತಿಂಗಳು ತಕ್ಕ ಮಟ್ಟಿಗೆ ಉತ್ತಮ ಫಲ ಇದೆ. ತಕ್ಕ ಮಟ್ಟಿಗೆ ನಿಮಗೆ ಉತ್ತಮ ಫಲ ಇದ್ದರೂ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ. ಅಲ್ಲಿ ರಾಹುಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಾಗುತ್ತೆ. ಇಷ್ಟು ದಿನ ಮೇ 18ರಿಗೆ ಆಗುವಂಥ ರಾಹುಕೇತುಗಳ ಪರಿವರ್ತನೆಯಲ್ಲಿ ಇಷ್ಟು ದಿನ ನಿಮಗೆ ರಾಹು ಪೂರಕವಾಗಿದ್ದ, ಆದರೆ ಈಗ ರಾಹು ಪರಿವರ್ತನೆ ಆದ ಬಳಿಕ ನಿಮಗೆ ರಾಹು ವಿರುದ್ಧವಾಗಿರ್ತಾನೆ. ಅಲ್ಲಿ ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಹಾಗಾಗಿ ಕೇತುವಿನ ಬೆಂಬಲ ನಿಮಗೆ ತೃತೀಯ ಸ್ಥಾನದಲ್ಲಿ ಬರುವ ಕಾರಣ ಇಷ್ಟು ದಿನ ದಶಮದ ರಾಹು ನಿಮಗೆ ಕರ್ಮಸ್ಥಾನದಲ್ಲಿ ಸಹಾಯಕ್ಕೆ ಬಂದಿದ್ದ, ಆದರೆ ಈಗ ನಿಮಗೆ ತೃತೀಯ ಸ್ಥಾನದಲ್ಲಿ ಅಲ್ಲಿ ಕೇತು ನಿಮಗೆ ಸಹಾಯಕ್ಕೆ ಮೇ 19ರಿಂದ ಬರಲಿದ್ದಾನೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ಸ್ವಲ್ಪ ಕೇತುವಿನ ಬೆಂಬಲ, ಬುಧನ ಬೆಂಬಲ ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳ ಬೆಂಬಲ ನಿಮಗೆ ಅಷ್ಟೊಂದು ಕಂಡು ಬರೋದಿಲ್ಲ. ಹಾಗಾಗಿ ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ, ಯಾವುದೇ ರೀತಿಯ ಒಂದು ವೈಯಕ್ತಿಕ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಎಲ್ಲವೂ ಸ್ಮೂತಾಗಿ ಹೊಡೆದಿಲ್ಲ, ಅಲ್ಲಲ್ಲಿ ಸಮಸ್ಯೆಗಳು ಬರೋದಾಗಲಿ, ಅಲ್ಲಲ್ಲಿ ನಿಮಗೆ ತೊಂದರೆಗಳು ಬರೋದಾಗಲಿ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಮೇನಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯ ಹಣಕಾಸು ಬಗ್ಗೆ ಸಹ ಕಾಳಜಿ ಬೇಕಾಗುತ್ತೆ. ಆ ಬಳಿಕ ಜೂನ್ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಶುಕ್ರ ಅನುಗ್ರಹ ಇರುವುದರ ಕಾರಣ, ಚಂದ್ರನ ಅನುಗ್ರಹ ಇರುವ ಕಾರಣ ಅಲ್ಲಿ ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ. ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲೆಲ್ಲ ಯಥಾವತ್ತಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಕೆಲವರಿಗೆ ಈ ಒಂದು ಪ್ರೇಮ ಪ್ರಕರಣ ಅಥವಾ ಲವ್ ಮ್ಯಾರೇಜ್ ಅಂತ ಅಪೇಕ್ಷೆ ಪಡೋರಿಗೆ ಅದರೊಂದು ಲವ್ ಎಲ್ಲ ಸಕ್ಸಸ್ ಆಗುವಂಥದ್ದಾಗಲಿ, ಅಥವಾ ಪ್ರೇಮಿಗಳಿಗೆ ಅವರೊಂದು ವಿವಾಹಕ್ಕೆ ಹಿರಿಯರ ಅನುಮತಿ ಸಿಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ವಿದ್ಯೆಗೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಕೆಲವೊಬ್ಬರಿಗೆ ಕೂಡಿ ಬರಲಿದೆ. ಹಾಗಾಗಿ ಈ ಒಂದು ಮೇ ತಿಂಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ತಿಂಗಳಾಗಿರುತ್ತೆ. ಕೆಲವೊಂದು ಇಷ್ಟಾರ್ಥಗಳು ನೆರವೇರುವಂಥದ್ದು. ಹಾಗೆಯೇ ಜೂನ್ ತಿಂಗಳು ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ. ಜೂನ್ ತಿಂಗಳಲ್ಲಿ ಸಹ ನಿಮಗೆ ಶುಕ್ರ ಕೇತುಗಳ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೂಡಲಿವೆ. ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ನೀಗುವಂಥದ್ದು, ಸಾಲಗಳಲ್ಲಿ ಸಾಲ ತೀರಿಸಲಿಕ್ಕೆ ಅನುಕೂಲ ಆಗುವಂಥದ್ದು, ದೂರದ ಬಂಧುಗಳಿಂದ ಮಿತ್ರ ನಿಮಗೆ ಏನಾದರೂ ಕೊಡುಗೆಗಳು ಎಲ್ಲ ಬರುವಂಥದ್ದು. ಹಾಗಾಗಿ ಜೂನ್ ತಿಂಗಳು ನಾವು ಉತ್ತಮ ಇದೆ. ಆ ಬಳಿಕ ಜುಲೈ ತಿಂಗಳು ಅದಕ್ಕಿಂತಲೂ ಉತ್ತಮವಾದ ಫಲ ನಿಮಗೆ ಬರಲಿದೆ. ಯಾಕಂದರೆ ಜುಲೈ ತಿಂಗಳಲ್ಲಿ ಅಲ್ಲಿ ಕುಜನ ಅನುಗ್ರಹ, ಶುಕ್ರ ಅನುಗ್ರಹ, ಕೇತು ಬೆಂಬಲ, ಚಂದ್ರ ಅನುಗ್ರಹ ಬರುವ ಕಾರಣ ಆ ಚತುರ್ಗ್ರಹಗಳ ಒಂದು ವಿಶೇಷವಾದ ಕೊಡುಗೆಗಳು ನಿಮಗೆ ಲಾಭವನ್ನು ಜಯವನ್ನು ಕೊಡಲಿವೆ. ಕೆಲವರಿಗೆ ವಾಹನ ಕೊಳ್ಳುವ ಅವಕಾಶ, ಭೂಮಿ ಕೊಳ್ಳುವ ಅವಕಾಶ, ಮನೆ ಸೈಟು ಇತ್ಯಾದಿಗಳನ್ನು ಕೊಳ್ಳುವಂಥ ಸಾಧ್ಯತೆ ಸಹ ಬರುತ್ತೆ ಜುಲೈ ತಿಂಗಳಲ್ಲಿ. ಹಾಗಾಗಿ ಜುಲೈ ತಿಂಗಳು ನಾವು ಸದ್ಬಳಕೆ ಮಾಡಿಕೊಳ್ಳಿ, ಎನ್ ಕ್ಯಾಶ್ ಮಾಡಿಕೊಳ್ಳಿ, ಪ್ರಮುಖವಾದ ಯಾವುದೇ ನಿರ್ಧಾರ ತೆಗೆದುಕೊಳ್ಬೋದು, ಭೂಮಿಗೆ ಸಂಬಂಧಪಟ್ಟು, ಮನೆ ಕೊಳ್ಳಲಿಕ್ಕೆ ಸಂಬಂಧಪಟ್ಟು, ವ್ಯಾಪಾರಕ್ಕೆ ಸಂಬಂಧಪಟ್ಟು ಪ್ರಮುಖ ನಿರ್ಧಾರಗಳನ್ನು ಈ ಜುಲೈ ತಿಂಗಳಲ್ಲಿ ತೆಗೆದುಕೊಳ್ಬೋದು. ಅಲ್ಲಿ ನಿಮಗೆ ಅನೇಕ ರೀತಿಯ ಅದೃಷ್ಟಗಳು ಒಲಿತು, ಅನಿರೀಕ್ಷಿತ ಧನಲಾಭ ಇದೆ. ಜೊತೆಗೆ ಯಾವುದೇ ಪಿತ್ರಾರ್ಜಿತವಾದ ಸ್ವತ್ತು, ಆಸ್ತಿ ವಿಚಾರ ವಿವಾದಗಳು ಇದ್ದರೆ ಅವರೆಲ್ಲಿಗೆ ಬಗೆಹರಿದು ಆ ನಿಮಗೆ ಸಿಗಬೇಕಾದ ಪಾಲು ಆಗಲಿ, ವಿಭಾಗ ಆಗಲಿ ನಿಮಗೆ ಖಂಡಿತ ಸಿಗುವಂಥ ಸಾಧ್ಯತೆ ಈ ಜುಲೈ ತಿಂಗಳಲ್ಲಿ ಬರಲಿದೆ. ಮುಂದೆ ಆಗಸ್ಟ್ ತಿಂಗಳು ಪರವಾಗಿಲ್ಲ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮತ್ತೊಮ್ಮೆ ರವಿಯ ವಿಶೇಷವಾದ ಅನುಗ್ರಹ ಬರುತ್ತೆ, ಶುಕ್ರನ ಅನುಗ್ರಹ ಬರುತ್ತೆ, ಚಂದ್ರನ ಅನುಗ್ರಹ ಇರುತ್ತೆ, ಕೇತು ಸಹ ನಿಮಗೆ ಪೂರಕವಾಗಿರ್ತೇನೆ. ಹಾಗಾಗಿ ಹಣಕಾಸು, ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿಗೆ ಸಹ ಒಂದು ಅನುಕೂಲವಾದ ತಿಂಗಳಾಗಿರುತ್ತೆ. ಅನೇಕ ರೀತಿಯ ಒಂದು ಇಷ್ಟಾರ್ಥಗಳು ಕೈಗೂಡಲಿವೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿಯಾಗುವಂಥದ್ದು, ವಿದ್ಯಾರ್ಥಿಗಳಿಗೂ ವಿದ್ಯೆಯಲ್ಲಿ ಯಶಸ್ಸು ಸಿಗುವಂಥದ್ದು, ಜೊತೆಗೆ ಅಪೇಕ್ಷೆ ಪಟ್ಟಂಥ ಸೀಟು ಸ್ಥಾನಮಾನಗಳೆಲ್ಲ ಸಿಗುವಂಥ ಸಾಧ್ಯತೆ ಹೆಚ್ಚಿನ ಒಂದು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧ ಶುಕ್ರರ ಒಂದು ವಿಶೇಷವಾದ ಆಶೀರ್ವಾದ, ಕೇತುವಿನ ಬೆಂಬಲದ ಕಾರಣ ಅಲ್ಲಿ ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಕೌಟುಂಬಿಕ ವಿಚಾರಗಳು ಉತ್ತಮವಾಗಿರುತ್ತೆ. ಕೆಲವೊಬ್ಬರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ, ಕೆಲವೊಬ್ಬರಿಗೆ
ಅವರ ಒಂದು ಏನೋ ದೀರ್ಘಕಾಲದ ಕನಸು ನನಸಾಗುವಂಥ ಉದ್ಯೋಗ ಸಿಗೋದಾಗಲಿ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋದಾಗಲಿ, ಇನ್ನು ಕೆಲವರಿಗೆ ವಾಹನ ಕೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಕನಸುಗಳು ನನಸಾಗುವಂಥ ಒಂದು ನಿಮಗೆ ಸಾಧ್ಯತೆ. ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಆಶೀರ್ವಾದ ಮಾಡ್ತಾನೆ, ಅದಕ್ಕೆ ಶುಕ್ರನು ಬೆಂಬಲ ಕೊಡ್ತಾನೆ, ಕೇತು ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲ ಸೆಪ್ಟೆಂಬರ್ನಲ್ಲಿ ನಿರೀಕ್ಷೆ ಮಾಡುವಂಥದ್ದು. ಹಾಗಾಗಿ ಕ್ರಮವಾಗಿ ನಿಮಗೆ ಸುಮಾರು ಈ ಮೇನಿಂದ ಜೂನ್ ಉತ್ತಮ, ಜೂನ್ಗಿಂತ ಜುಲೈ ಉತ್ತಮ, ಜುಲೈಗಿಂತ ಆಗಸ್ಟ್ ಸೆಪ್ಟೆಂಬರ್ ಇನ್ನೂ ಉತ್ತಮ. ಹಾಗಾಗಿ ಮೇನಿಂದ ಸೆಪ್ಟೆಂಬರ್ವರೆಗೂ ನಿಮಗೆ ಈ ವರ್ಷದ ಒಂದು ಪೀಕ್ ಅಂದರೆ ಹೆಚ್ಚಿನ ಒಂದು ಉತ್ತಮ ಫಲಗಳು ಸಿಗುವಂಥ ಒಂದು ಕಾಲ ಆಗಿರುತ್ತೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳೋದು ಗಮನಿಸಿಕೊಂಡು ಆ ಕಾಲದಲ್ಲಿ ನಿಮ್ಮ ಪ್ರಮುಖವಾದ ಕೆಲಸಗಳನ್ನು ಮಾಡಿಕೊಳ್ಬೋದು. ಯಾವಾಗ ಈ ಸೆಪ್ಟೆಂಬರ್ ತಿಂಗಳು ಮುಗಿಯುತ್ತೆ ಅಲ್ಲಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಆರಂಭ ಆಗುತ್ತೆ. ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳು ನಿಮಗೆ ತುಂಬ ಕಠಿಣವಾದ ಪರೀಕ್ಷೆಗಳು ಬರ್ಬೋದು. ಅಲ್ಲಿ ನಿಮಗೆ ಯಾವುದೇ ಗ್ರಹಗಳ ಬೆಂಬಲ ಇರುವುದಿಲ್ಲ. ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಬುಧನಾಗಲಿ, ಶುಕ್ರನಾಗಲಿ, ಅಥವಾ ರವಿಯಾಗಲಿ ಮೇಲೆ ಬರೋದಿಲ್ಲ. ಕೇವಲ ಚಂದ್ರ ಮತ್ತು ಕೇತುಗಳ ಒಂದು ಸಹಾಯವನ್ನು ನೆನೆಚ್ಚಿಕೊಂಡಿರಬೇಕಾಗತ್ತೆ. ಆ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಾನಾ ಸವಾಲುಗಳು ಬರ್ಬೋದು. ಆರೋಗ್ಯ ಸಮಸ್ಯೆ ಇದ್ದವರಿಗೆ ಈಗ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬೋದು, ಅಥವಾ ಆಹಾರದಿಂದ ನೀರಿನ ದೋಷದಿಂದ ಏನಾದರೂ ಇನ್ಫೆಕ್ಷನ್ಗಳು ನಂಜುಗಳಾಗುವಂಥದ್ದು, ಅಥವಾ ಪ್ರಯಾಣ ಕಾಲದಲ್ಲಿ ಏನಾದರೂ ನಿಮಗೆ ಆರೋಗ್ಯ ಹುಷಾರು ತಪ್ಪುವಂಥದ್ದು, ಈ ರೀತಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಇದ್ದ ಹಣಗಳು ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ರೀತಿ ಮೋಸ ವಂಚನೆ ಒಳಗಾಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಕಿರಿಕಿರಿಗಳು ಕಿರುಕುಳಗಳು, ಮೇಲಾಧಿಕಾರಿಗಳ ಕಿರುಕುಳ, ಅಥವಾ ನಿಮ್ಮ ಕೈ ಕೆಳಗಿನ ಸಹೋದ್ಯೋಗಿಗಳು ಸಹ ನಿಮಗೆ ಈಗ ಅಸಹಕಾರದ ನಾನ್ ಕೋಆಪರೇಷನ್ ಒಂದು ಸ್ಥಿತಿಯನ್ನು ಉಂಟು ಮಾಡುವಂಥದ್ದು. ಈ ರೀತಿ ಎಲ್ಲ ದಿಕ್ಕಿನಿಂದಲೂ ನಿಮಗೆ ಸವಾಲುಗಳು, ಸಂಕಷ್ಟಗಳು, ಜೊತೆಗೆ ನಾನಾ ರೀತಿಯ ಒಂದು ಅಪವಾದಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಕೌಟುಂಬಿಕವಾಗಿ ಅಷ್ಟು ಸುಖ ಇರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿ ಅತಿರೇಕವನ್ನು ಮಾಡುವಂಥ ಹೋದಲ್ಲ, ಜೊತೆಗೆ ಸಂಯಮವನ್ನು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಧುಮುಕುವಂಥದ್ದಾಗಲಿ, ಯಾವುದೇ ರೀತಿಯ ವಿಚಾರದಲ್ಲಿ ನೀವು ವಿವಾದದಲ್ಲಿ ಸಿಲುಕಿಕೊಳ್ಳೋದಂತ ಸ್ವಲ್ಪ ಮುನ್ನೆಚ್ಚರಿಕೆ ಅಕ್ಟೋಬರ್ ತಿಂಗಳಲ್ಲಿ ಬೇಕಾಗತ್ತೆ. ವಿದ್ಯಾರ್ಥಿಗಳು ಹಾಗೆ ದುರಭ್ಯಾಸ, ದುಶ್ಚಟ, ದುಷ್ಟಮಿತ್ರರಿಂದ ದೂರ ಇರಬೇಕಾಗತ್ತೆ. ಆಮೇಲೆ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಅಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಲ್ಪ ರವಿ ಅನುಗ್ರಹ, ಬುಧನ ಅನುಗ್ರಹ, ಜೊತೆಗೆ ಮಂಗಳ ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿ ಬರುವಂಥದ್ದು. ಹಾಗಾಗಿ ನವೆಂಬರ್ ತಿಂಗಳಲ್ಲಿ ಚೇತರಿಕೆ ಸ್ವಲ್ಪ ಇರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅದು ಹಿಂದಿನಿಂದ ಪೆಣ್ಣಿಗಿದ್ದ ಕೆಲಸ ಕಾರ್ಯಗಳು ಕೈಗೊಂಡಂಥದ್ದು, ಕೆಲವರಿಗೆ ಜಾಬ್ ಸಿಗುವಂಥದ್ದು, ಅಥವಾ ಜಾಬ್ ಹೋದವರಿಗೆ ಮತ್ತೆ ಜಾಬ್ಗೆ ಅವರೇ ಕರೆಯುವಂಥದ್ದು, ಈ ರೀತಿ ಎಲ್ಲ ಮರುಸ್ಥಾಪನೆ ಅಂದರೆ ಹಿಂದೆ ನಿಮಗೆ ಕಳೆದ ಅವಕಾಶಗಳು ಈಗ ಮತ್ತೆ ಸಿಗುವಂಥ ಅವಕಾಶಗಳು ಈ ನವೆಂಬರ್ನಲ್ಲಿ ಪವಾಡ ಸದೃಶವಾಗಿ ಬರ್ಬೋದಾಗಿದೆ. ಜೊತೆ ಆರೋಗ್ಯವೂ ಉತ್ತಮ ಇರುತ್ತೆ, ಮನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ, ಧನ ಅಂದರೆ ಹಣಸ್ಥಿತಿ ಸಹ ಉತ್ತಮವಾಗಿ ಇರುವಂಥದ್ದು. ಕೆಲವರಿಗೆ ಸಡನ್ನಾಗಿ ವಿದೇಶದ ಕಂಪನಿಯ ಉದ್ಯೋಗ ಬರ್ಬೋದು, ಕೆಲವರಿಗೆ ವಿದೇಶಕ್ಕೆ ಪ್ರಯಾಣಕ್ಕೆ ಪ್ರವಾಸ ಹೋಗುವಂಥ ಅವಕಾಶ ಬರ್ಬೋದು, ಅಥವಾ ಇನ್ನು ಕೆಲವರಿಗೆ ವಿದೇಶಕ್ಕೆ ವಿದ್ಯೆಗೆ ಹೋಗುವಂಥ ಅವಕಾಶ ಈಗ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಅನಿರೀಕ್ಷಿತವಾದ ಶುಭಫಲ ನವೆಂಬರ್ನಲ್ಲಿ ನಮಗೆ ಕಂಡುಬರುತ್ತೆ. ಇನ್ನು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಅಷ್ಟೇನು ಉತ್ತಮವಾಗಿಲ್ಲ. ಡಿಸೆಂಬರ್ ಖಂಡಿತ ನಿಮಗೆ ಸಮ್ಮಿಶ್ರ ಪರ್ವದ ಸೂಚನೆ ಮಾಡ್ತಾ ಇದೆ. ಅಲ್ಲಿ ಬುಧ ಮತ್ತು ಕೇತುವಿನ ಬೆಂಬಲ ಹೊರತುಪಡಿಸಿ ಇತರ ಯಾವುದೇ ಗ್ರಹಗಳು ನಿಮಗೆ ಬೆಂಬಲಕ್ಕೆ ಬರೋದಿಲ್ಲ. ಹಾಗಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ವೈಯಕ್ತಿಕ ಜೀವನದಲ್ಲಿ ಏರುಪೇರು ಬರ್ಬೋದು, ಗಂಡ ಹೆಂಡತಿ, ತಂದೆ ಮಕ್ಕಳು ಅಥವಾ ಸಹೋದರ ಸಹೋದರಿ, ಹೀಗಾಗಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದಾಗಿದೆ. ಮೇಲಾಧಿಕಾರಿಗಳ ಕಿರುಕುಳ, ಮೇಲಾಧಿಕಾರಿಗಳ ನಿಮ್ಮ ಮೇಲೆ ಕಂಪ್ಲೇಂಟ್ ಆರೋಪಗಳು ಬರುವಂಥದ್ದು, ಉದ್ಯೋಗದಲ್ಲಿ ನಿರಂತರವಾದ ಕಿರಿಕಿರಿ, ನಿದ್ರಾಹೀನತೆ ಅಥವಾ ನಿಮಗೆ ಮನಸ್ಸಲ್ಲಿ ಒತ್ತಡ ಹೆಚ್ಚಾಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರದೇ ಇರುವಂಥದ್ದು, ಈ ರೀತಿ ಅನೇಕ ರೀತಿಯ ವೈಯಕ್ತಿಕವಾಗಿಯೂ, ದೈಹಿಕವಾಗಿಯೂ, ಮಾನಸಿಕ ಮತ್ತು ಆರ್ಥಿಕವಾಗಿಯೂ ಸಮಸ್ಯೆಗಳು ಉದ್ಭವ ಆಗುವುದು ಡಿಸೆಂಬರ್ನಲ್ಲಿ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಅತಿರೇಕವನ್ನಾಗಲಿ, ಯಾವುದೇ ರೀತಿ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಮಾಡಲಿಕ್ಕೆ ಹೋಗ್ಬೋದು ಡಿಸೆಂಬರ್ ತಿಂಗಳಲ್ಲಿ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಮಿಥುನ ರಾಶಿಗೆ 2025 ಅಥವಾ 2025 ವರ್ಷದಲ್ಲಿ ಆಯಾ ತಿಂಗಳಲ್ಲಿ ಏನೇನು ಎಚ್ಚರಿಕೆ ವಹಿಸಬೇಕು, ಯಾವುದು ತುಂಬ ನಿಮಗೆ ಲಕ್ಕಿ ತಿಂಗಳು ಅನ್ನೋದನ್ನು ಸಂಕ್ಷಿಪ್ತವಾಗಿ ಈಗಾಗಲೇ ವಿವರಣೆ ಮಾಡಿದ್ದೇನೆ. ಆ ತಿಂಗಳುಗಳನ್ನು ಒಳ್ಳೆಯ ತಿಂಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಸ್ವಲ್ಪ ಕೆಟ್ಟ ಒಂದು ಪರಿಣಾಮ ಇರುವಂಥ ತಿಂಗಳಲ್ಲಿ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ಯಾರು ಆತಂಕ ಭಯ ಚಿಂತೆ ಪಡಬೇಕಾಗಿಲ್ಲ. ನೀವು ನಿಮ್ಮ ಒಂದು ಸಂಯಮವನ್ನು ಕಾಪಾಡಿಕೊಂಡ್ರೆ, ನಿಮ್ಮ ಆತ್ಮಬಲವನ್ನು ಚೆನ್ನಾಗಿ ಇಟ್ಕೊಂಡ್ರೆ, ಜೊತೆಗೆ ದೈನಂದಿನ ಪ್ರಾರ್ಥನೆ, ಭಕ್ತಿ, ದಾನ ಧರ್ಮ ಮಾರ್ಗ, ದೇವತಾಸ್ಥ ಕ್ಷೇತ್ರ ಸಂದರ್ಶನ ಇತ್ಯಾದಿಗಳನ್ನು ಇಟ್ಕೊಂಡ್ರೆ ಖಂಡಿತ ನಮಗೆ ಬಂದಂಥ ಸವಾಲುಗಳನ್ನು ಎದುರಿಸಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಆತಂಕ ಚಿಂತೆ ಪಡೆದಿಲ್ಲ, ವಿಶೇಷವಾಗಿ ಈ ಕಾಲದಲ್ಲಿ ನಿಮಗೆ ಅಲ್ಲಿ ಶನಿಯ ಇರುವುದಿಲ್ಲ, ಗುರುವಿನ ಬೆಂಬಲ ಇರುವುದಿಲ್ಲ, ಕೆಲವೊಮ್ಮೆ ರಾಹು ಕೇತುಗಳ ಬೆಂಬಲ ಇರುವುದಿಲ್ಲ. ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಅಥವಾ ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು, ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋಂಥದ್ದು, ಅಥವಾ ದೇವಿ ಅಥವಾ ಅಮ್ಮನವರು ಯಾವುದೇ ರೀತಿ ದೇವಿಯ ಭಕ್ತಿಯನ್ನು ಮಾಡೋದು, ಈ ರೀತಿ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ದೇವತಾ ಸ್ವರೂಪಗಳ ಭಕ್ತಿಯನ್ನು ಮಾಡೋದಾಗಲಿ, ಇಂಥ ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡೋದಾಗಲಿ, ತಕ್ಕ ಮಟ್ಟಿನ ದಾನ ಧರ್ಮಗಳನ್ನು ಆಯಾ ದಿನಗಳಲ್ಲಿ ಮಾಡುವಂಥದ್ದಾಗಲಿ ಮಾಡ್ಬೋದಾಗಿದೆ. ಇವೆಲ್ಲನ್ನು ಮಾಡೋದ್ರಿಂದ ನೀವು ಬರತಕ್ಕಂಥ ಗ್ರಹ ದೋಷಗಳನ್ನು ಖಂಡಿತ ನಿವಾರಣೆ ಮಾಡಿಕೊಂಡು ಉತ್ತಮ ಫಲವನ್ನು ಪಡೆಯಬೋದಾಗಿದೆ ಮಿಥುನ ರಾಶಿಯವರು. ಹಾಗಾಗಿ ಮಿಥುನ ರಾಶಿಯವರಿಗೆ ಈ 2022 ವರ್ಷವು ಆರೋಗ್ಯವನ್ನು, ಸುಖವನ್ನು, ಜೀವನ ಲಾಭವನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು ತಂದುಕೊಡಲಿ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.